ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಡೈಲಿ ಅಡುಗೆ ಮಾಡೋದಂದರೆ ಒಂದು ದೊಡ್ಡ ತಲೆನೋವು. ಏನು ಅಡುಗೆ ಮಾಡಬೇಕು, ಏನು ಪಲ್ಯ ಮಾಡಬೇಕು ಅಂತ. ಹಾಗಾಗಿ ನಾನು ಇವತ್ತು ನಿಮಗೆ ಪೂರ್ತಿ ವಿಡಿಯೋದಲ್ಲಿ ಇವತ್ತು ರಾತ್ರಿ ಅಡುಗೆ ಏನು ಮಾಡ್ತಾ ಇದ್ದೀನಲ್ಲ ಅದನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿ ತುಂಬಾ ಈಸಿಯಾಗಿ ನಾವು ಮಾಡ್ಬೋದು. ನಾನಿಲ್ಲಿ ಮೊದಲಿಗೆ ಮೈಸೂರು ಬೇಳೆಯನ್ನು ತಗೊಂಡಿದ್ದೀನಿ. ಮೂರು ಮುಷ್ಟಿ ಆಗೋಷ್ಟು, ಒಂದು ಮುಷ್ಟಿ ಆಗುವಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನ ಈಗ ಒಂದು ಕುಕ್ಕರಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನಾವು ಇದನ್ನು 2-3 ಸತಿ ವಾಶ್ ಮಾಡಿಕೊಂಡು ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು, ನಂತರ ಸ್ವಲ್ಪ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನಾವೀಗ 3 ವಿಸಿಲನ್ನು ಕೂಗಿಸ್ಕೋಬೇಕು. ನಂತರ ನಾನು ಇಲ್ಲಿ ಬೀನ್ಸನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬೀನ್ಸು ತುಂಬ ದಪ್ಪವಾಗಿತ್ತು, ತುಂಬ ಬಲ್ದಿರುವಂಥದ್ದಿತ್ತು. ಹಾಗಾಗಿ ನಾನು ಇದನ್ನು ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಎಳೆದಾಗಿರುವಂಥ ಬೀನ್ಸ್ ಇದ್ದರೆ ಏನು ನೀವು ಫ್ರೈ ಮಾಡ್ಕೋದು ಬೇಡ. ಸೊ ಹಾಗೆ ನೀವು ಇದನ್ನು ಪಲ್ಯವನ್ನು ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಸ್ವಲ್ಪ ಚೆನ್ನಾಗಿ ಇದು ಕಲರ್ ಚೇಂಜ್ ಆಯಿತು, ಹಾಗೆ ಮೆತ್ತಗೆ ಕೂಡ ಆಯಿತು. ಈ ರೀತಿ ಆಗುವವರೆಗೂ ಫ್ರೈಯನ್ನು ಮಾಡ್ಕೋಬೇಕು. ನಾನು ಇಲ್ಲಿ ಒಂದು 1/4 kg ಆಗೋಷ್ಟು ಬೀನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ಒಂದು ಬಾಣಲಿಯನ್ನು ತಗೊಂಡಿದ್ದೀನಿ. ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆಯನ್ನು ನೀವು ಸೇರಿಸ್ಕೋಬೋದು. ಒಂದು ಮೀಡಿಯಂ ಸೈಜ್ದು ಈರುಳ್ಳಿ. ನಂತರ ನಾನಿಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಉಪ್ಪು, ಹಸಿಮೆಣಸಿನಕಾಯಿನ ಹಾಕಿಬಿಟ್ಟು ರುಬ್ಬಿ ಇಟ್ಕೊಂಡಿರ್ತೀನಿ. ಸೊ 1 ತಿಂಗಳು ಅಥವಾ 15 ದಿನ ಆದರೂ ಕೂಡ ಇದು ಕೆಡೋದಿಲ್ಲ. ಇದನ್ನು ಯಾವ ರೀತಿ ಮಾಡಬೇಕಂತ ಹೋದ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಈ ರೀತಿ ನಾವು ಪೇಸ್ಟ್ ಮಾಡಿ ಇಡೋದ್ರಿಂದ ನಮಗೆ ಅಡುಗೆ ಮಾಡೋಕ್ಕೆ ತುಂಬಾ ಈಸಿಯಾಗತ್ತೆ. ಅದರಿಗೋಸ್ಕರ ಈಗ ನಾನಿಲ್ಲಿ ಎಣ್ಣೆಯಲ್ಲಿ ಇದು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕಲರ್ಗೋಸ್ಕರ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸಿದ್ದೀನಿ. ಫ್ರೆಂಡ್ಸ್, ನಾವು ಫ್ರೈ ಮಾಡಿಟ್ಟಿರುವಂಥ ಬೀನ್ಸನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಎಗ್ ತಿನ್ನೋದಿಲ್ಲ, ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ನೀವು ಇದನ್ನು ಹಾಗೆ ಫ್ರೈ ಮಾಡಿಕೊಂಡು ಬೇಕಂದರೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ನೀವು ಸೇರಿಸ್ಕೋಬೋದು. ಸೊ ತುಂಬಾ ಚೆನ್ನಾಗುತ್ತೆ ಈ ರೀತಿ ಒಂದ್ಸತಿ ಮಾಡಿ ನೋಡಿ. ನಂತರ ನಾನಿಲ್ಲಿ 4 ಮೊಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮೊಟ್ಟೆಯನ್ನು ನೀವು ಸೇರಿಸ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರೋವಂಥ ಪ್ರತಿ ಒಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಾನಿಲ್ಲಿ ಮೊಟ್ಟೆಯನ್ನು ಒಡೆದು ಹಾಕುವಾಗ ಅದ್ರ ಚಿಪ್ಪೇನಿರುತ್ತಲ್ಲ ಅದು ಸ್ವಲ್ಪ ಬಿದ್ದುಬಿಡ್ತು. ನೀವು ನೋಡ್ತಾ ಇರ್ಬೋದು ಸ್ಪೂನ್ನಿಂದ ಇದು ತೆಗೆಯಕ್ಕೆ ಹೋದರೆ ಸ್ವಲ್ಪನೂ ಬರ್ತಾ ಇಲ್ಲ. ಈ ರೀತಿ ಸ್ವಲ್ಪ ಏನಾದರೂ ಚಿಪ್ ಬಿದ್ದರೆ ತೆಗೆಯೋದೇ ಒಂದು ಕಷ್ಟ ಅದ ನನಗಂತೂ. ಓ, ಸೊ ಎಷ್ಟು ಟ್ರೈ ಮಾಡ್ತಾ ಇದ್ರು ಬೇಗನೆ ಇದು ಬರ್ತಾನೆ ಇರಲಿಲ್ಲ. ಹಾಗೂ ಹೀಗೂ ಮಾಡಿಬಿಟ್ಟು ಇದ್ರ ಚಿಪ್ಪನ್ನು ತೆಗೆದೆ. ನಂತರ ನಾನಿಲ್ಲಿ ಮತ್ತೆ 2 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ನಾನು ಹಾಗೆ ಪಲ್ಯ ಮಾಡಿದರೆ ಯಾರೂ ತಿನ್ನೋದಿಲ್ಲ ಬೀನ್ಸನ್ನು. ಈ ರೀತಿ ಮೊಟ್ಟೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಇದು ಚಪಾತಿ ಜೊತೆ ತಿನ್ನೋದಕ್ಕಿಂತ ಮುಂಚೆನೇ ಹಾಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಇದನ್ನು ತಿನ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಾಗತ್ತೆ. ಚೆನ್ನಾಗಿ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗಬೇಕು ಮೊಟ್ಟೆದು, ಆ ರೀತಿ ಚೆನ್ನಾಗಿ ಉದುರುದುರು ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ಇದ್ದರೂ ಕೂಡ ಮೊಟ್ಟೆ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಕೊನೆಯಲ್ಲಿ ನಾನು ಇದಕ್ಕೆ 1/4 ಚಮಚದಷ್ಟು ಚಿಕನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ನೀವು ಸ್ಪೈಸಿ ತಿನ್ನೋರಾದರೆ ಚಿಕನ್ ಮಸಾಲವನ್ನು ಜಾಸ್ತಿ ಹಾಕ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಇದು ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ, ಹಾಗೆ ತುಂಬಾ ರುಚಿಕರ ಕೂಡ ಆಗಿರುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಬೇಳೆಯನ್ನು ಕುಕ್ ಮಾಡೋಕ್ಕಿಟ್ಟಿದ್ದಲ್ಲ, ಈ ಬೇಳೆ ಕೂಡ ಈಗ ಚೆನ್ನಾಗಿ ಕುಕ್ ಆಗಿದೆ. ನಂತರ ಒಂದು ಪಾತ್ರೆಯಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಸಾಸಿವೆ, ಜೀರಿಗೆ, ನಂತರ ಇದಕ್ಕೆ 1-4 ತಿಸುಳು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. 1 ಇಂಚು ಶುಂಠಿಯನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಚೆನ್ನಾಗಿದೆ, ನಾವು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದು ಹಸಿ ವಾಸನೆ ಉಳಿದ್ರೆ ಚೆನ್ನಾಗಿ ಅನಿಸೋದಿಲ್ಲ. 1 ಮೀಡಿಯಂ ಸೈಜ್ದು ಈರುಳ್ಳಿಯನ್ನು ಕೂಡ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಚೆನ್ನಾಗಿ ಇದು ಕೂಡ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ 1 ಮೀಡಿಯಂ ಸೈಜ್ದು ಟೊಮೆಟೊನ ಕೂಡ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ನಾವು ಖಾರ ತುಂಬ ಕಡಿಮೆ ತಿಂತೀವಿ, ಅದ್ರಗೋಸ್ಕರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಖಾರ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಮೆತ್ತಗಾದ ನಂತರ ಅರಿಶಿನವನ್ನು ಸೇರಿಸ್ಕೋಬೇಕು. ಇದನ್ನು ಕೂಡ ಈಗ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡಿಟ್ಟಿರುವಂಥ ಬೇಳೆಯನ್ನು ನಾವು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಫ್ರೆಂಡ್ಸ್, ಇದೊಂದು ರೀತಿಯಲ್ಲಿ ಡಾಬಾ ಸ್ಟೈಲ್ ದಾಲ್ ಫ್ರೈ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ರೋಟಿ ಜೊತೆಗೆ, ಹಾಗೆ ಚಪಾತಿ ಜೊತೆಗೆ, ಮತ್ತು ಅನ್ನಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕೊನೆಯಲ್ಲಿ ನಾನು ಕಸ್ತೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ.
ಈ ರೀತಿ ಸೇರಿಸ್ಬಿಟ್ಟು ಒಂದು 2-3 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು. ಒಂದ್ಸತಿ ನೀವು ಇದನ್ನು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಫಸ್ಟ್ ಟೈಮ್ ಮಾಡಿದಾಗ ನೀವು ನಂಬೋಕ್ಕಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗುತ್ತೆ. ಕೊನೆಯಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮಾತ್ರ 100% ಡಾಬಾ ಸ್ಟೈಲ್ ದಾಲ್ ಫ್ರೈ ಅಂತ ಹೇಳ್ಬೋದು. ಯಾಕಂದರೆ ನಾನು ಹೊರಗಡೆ ಎಲ್ಲ ದಾಲ್ ಫ್ರೈ ತಿಂದಾಗ ಇದರಷ್ಟೇ ಟೇಸ್ಟ್ ಇರುತ್ತೆ. ಸೊ ನನಗೆ ನಂಬೋಕ್ಕಾಗೋದಿಲ್ಲ. ಸೊ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದಕ್ಕೇನಾದರೂ ನೀವು ಗೆಸ್ಟ್ ಯಾರಾದರೂ ಬಂದರೆ ಮೇಲ್ಗಡೆ ನೀವು ತುಪ್ಪದಲ್ಲಿ ಸ್ವಲ್ಪನೇ ಒಗ್ಗರಣೆಯನ್ನು ಮಾಡಿಬಿಟ್ಟು ಮೇಲ್ಗಡೆ ಹಾಕಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಇದ್ರ ಜೊತೆಗೆ ನಾನಿಲ್ಲಿ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇವತ್ತು 4 ಪದರಿನ ಚಪಾತಿ ಮಾಡಬೇಕಪ್ಪ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾಕಂದರೆ ಈ ರೀತಿ ಎಗ್ ಬುರ್ಜಿ ಮಾಡಿದಾಗ, ಏನಾದರೂ ಡಿಫ್ರೆಂಟಾಗಿ ಪಲ್ಯ ಮಾಡಿದಾಗ ಈ ರೀತಿ ಬುರ್ಜಿ ಜೊತೆಗೆ ನಾವು 4 ಪದರಿಂದು ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಇಲ್ಲಾಂದರೆ ನಾನು ನಾರ್ಮಲಾಗಿ ಒಂದೇ ಲೇಯರ್ದು ಚಪಾತಿಯನ್ನು ಮಾಡ್ತಿರ್ತೀನಿ. ಸೊ ಈ ರೀತಿ ಬುರ್ಜಿ ಮಾಡಿದಾಗ ಮಾತ್ರ ನಾನು ಈ ರೀತಿ 4 ಲೇಯರ್ದು ಚಪಾತಿಯನ್ನು ಮಾಡ್ತೀನಿ. ಫ್ರೆಂಡ್ಸ್, ನಾನು ಒಂದೇ ಸತಿ ಇಲ್ಲಿ ಎಲ್ಲವನ್ನು ಈ ರೀತಿ ಮಾಡಿ ಮಾಡಿ ಸೆಡ್ಗಿಡ್ತಾ ಇದ್ದೀನಿ. ಒಂದೇ ಸತಿ ಚಪಾತಿ ಮಾಡಿ ಈ ರೀತಿ ಇಡೋದ್ರಿಂದ ನಮಗೆ ಬೇಯಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾದರೆ ಒಂದೊಂದೇ ಚಪಾತಿ ಮಾಡಿ ಮಾಡಿ ಬೇಯಿಸೋದ್ರಿಂದ ಗ್ಯಾಸು ಕೂಡ ವೇಸ್ಟ್ ಆಗುತ್ತೆ. ಈಗ ನಾನಿಲ್ಲಿ ಒಂದೊಂದಾಗಿ ಬೇಯಿಸಿ ಬೇಯಿಸಿ ಎಲ್ಲವನ್ನು ಒಂದು ಹಾಟ್ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಚಪಾತಿ ಎಷ್ಟು ಚೆನ್ನಾಗಿ ಇಲ್ಲಿ ಬಲೂನ್ ರೀತಿಯಲ್ಲಿ ಉಬ್ಬಿದೆ ಅಂದ್ಬಿಟ್ಟು. ನಂತರ ನಾನು ಅದೇ ತವ ಮೇಲೆ ಸ್ವಲ್ಪ ರಾಗಿ ಇಟ್ಟು ಮತ್ತು ಜೋಳದ ಹಿಟ್ಟು ಸ್ವಲ್ಪ ಖಾರವನ್ನು ಸೇರಿಸ್ಕೊಂಡು ರೊಟ್ಟಿಯನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಡೈಲಿ ಗೋಧಿ ಚಪಾತಿ ಅಂದರೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನನಗೋಸ್ಕರ ಒಂದು 2 ರೊಟ್ಟಿಯನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪನೇ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ನಂತರ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡ್ಕೋಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು. ಯಾಕಂದರೆ ಇದು ಸ್ವಲ್ಪ ದಪ್ಪವಾಗಿರೋ ಕಾರಣಕ್ಕೆ ಚೆನ್ನಾಗಿ ಇದು ಕುಕ್ ಆಗಬೇಕು. ಅದ್ರಿಗೋಸ್ಕರ ತಿನ್ನೋಕ್ಕೆ ಟೇಸ್ಟಿಯಾಗಿ ಅನಿಸುತ್ತೆ, ಆದರೂ ಸ್ವಲ್ಪ ದಪ್ಪ ಆಗಿ ಇರುತ್ತೆ ಇದು ರಾಗಿ ಮತ್ತು ಜೋಳ ಹಾಕಿ ಮಾಡೋದ್ರಿಂದ. ಅದೇ ಪೇನ್ ಮೇಲೆ ನಾನು ಸ್ವಲ್ಪನೇ ಬೆಂಡೆಕಾಯನ್ನ ಉಪ್ಪು ಖಾರ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಸೊ ನಂಗೆ ಡೈಲಿ ಬೆಂಡೆಕಾಯಿ ಎಷ್ಟು ಕೊಟ್ಟರು ತಿಂತೀನಿ. ಸೊ ನಂಗೆ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ. ಸೊ ಈ ರೀತಿ ನಾನು ಡೈಲಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ಊಟದ ಜೊತೆಗೆ ತಿಂತಾ ಇರ್ತೀನಿ. ವಾರದಲ್ಲಿ ಇಲ್ಲಪ್ಪ ಅಂದರೆ 1-1.5 ಕೆಜಿ ಆಗೋಷ್ಟು ಬೆಂಡೆಕಾಯಿ ನಮ್ಮ ಮನೆಯಲ್ಲಿ ಖಾಲಿ ಆಗುತ್ತೆ. ಸೊ ನನಗಂತೂ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ. ಸೊ ನಮ್ಮದಿಲ್ಲಿ ಇವತ್ತಿನ ರಾತ್ರಿ ಊಟ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು ಅಡುಗೆ ಜೊತೆಗೆ ಮತ್ತೆ ಸಿಗ್ತೀನಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.